ವಿಜಯಪುರದಲ್ಲೂ ಕಲ್ಲು ಗಣಿಗಾರಿಕೆಯ ಅಬ್ಬರ ಭಯಾನಕ ಸ್ಫೋಟಕ್ಕೆ ಅಲ್ಲಿನ ಮಂದಿ ಬೆಚ್ಚಿ ಬೀಳ್ತಾರೆ ಸುವರ್ಣ ನ್ಯೂಸ್ ನಲ್ಲಿ ರಿಯಾಲಿಟಿ ಚೆಕ್ ಆ ರಿಯಾಲಿಟಿ ಚೆಕ್ ನಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ ಅರಕೇರಿ ಸಿದ್ದಾಪುರ ಜನ ಜೀವ ಕೈಯಲ್ಲಿ ಹಿಡಿದೆ ಬದುಕಬೇಕು ಅಂತಹ ಪರಿಸ್ಥಿತಿ ಇದೆ ಶಿವಮೊಗ್ಗದಲ್ಲಿ ಸ್ಫೋಟ ಆಗ್ತಾ ಇದ್ದಂತೆ ಈಗ ಉರಿದ ಕಡೆಗಳಲ್ಲೂ ಕೂಡ ಎಲ್ಲೆಲ್ಲಿ ಈ ಸಮಸ್ಯೆ ಬಾಧಿಸ್ತಾ ಇದೆ ಅನ್ನೋದರ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ ಸುವರ್ಣ ನ್ಯೂಸ್ ವಿಜಯಪುರದಲ್ಲೂ ಕೂಡ ಕಲ್ಲು ಗಣಿಗಾರಿಕೆ ಅಬ್ಬರ ನಡೆದಿದ್ದು ಅಲ್ಲಿ ಬಹುತೇಕ ಮನೆಗಳ ಗೋಡೆ ಬಿರುಕುಬಿಟ್ಟಿದೆ ಎರಡು ಗ್ರಾಮಗಳಲ್ಲಿ ಬೆಳೆದ ಬೆಳೆ ಫಸಲು ಕೊಡಲಿ ತೊಗರಿ ಮೆಕ್ಕೆಜೋಳ ಸಜ್ಜೆ ದ್ರಾಕ್ಷಿ ನಿಂಬೆ ಬೆಳೆ ಹಾನಿಯಾಗಿದೆ ಅರಕೇರಿ ಸಿದ್ದಾಪುರದ ಜನ ಜೀವ ಕೈಯಲ್ಲಿ ಹಿಡಿದೆ ಬದುಕಬೇಕು ಅಂತಹ ಪರಿಸ್ಥಿತಿ ಬಹುತೇಕ ಮನೆಗಳ ಗೋಡೆ ಬಿರುಕುಬಿಟ್ಟಿದೆ ಬಾವಿಗಳು ಬತ್ತಿ ಹೋಗಿವೆ ಇರುವ ನೀರಿನ ಮೂಲಗಳು ಗಣಿಗಾರಿಕೆಯಿಂದಾಗಿ ವಿಷಯುಕ್ತವಾಗಿವೆ ಇಲ್ಲಿ ಒಂದು ಸಕ್ಕರೆ ಅವ್ರದ್ದು ಡೇರ್ ಕಂಪನಿ ಒಂದು ಎರಡು ಕಡೆ ಮಿಷನ್ ಆಗಿದ್ರಿ ಮತ್ತು ಅವ್ರದಿಂದ ಎಲ್ಲ ರೈತರಿಗೆ ಇತ್ತು ಅಂದ್ರೆ ಅದ ನಮ್ಮ ಮನೆ ಬಾಜು ಅಲ್ಲಿ ಕಡಿಮೆ ಮಿಷನ್ ಅದ ರೀ ಅದು ಮನೆ ಎಲ್ಲ ಸೆಳೆಯದ್ರಿ ಮತ್ತು 10-20 ಫುಟಿನ ಕುನೆ ಹಾಕ್ತಾರೆ ಅವರು ಕುನೆ ಹಾಕಿದ್ರೆ ಎಲ್ಲ ಬೋರ್ ಬಾಯಿದ ನೀರು ಹೊಂಟವ್ರಿ ಮತ್ತು ಅದು ಬ್ಲಾಸ್ಟ್ ಆಗಂದ್ರೆ ದೊಡ್ಡ ಇದು ಆತಾರೆ ನೀವು ಬೇಕಂದ್ರೆ ಒಂದ್ಸರಿ ಬ್ಲಾಸ್ಟ್ ಅನ್ನು ಬರೀ ಇಲ್ಲಿ ತೋರಿಸ್ತೀನಿ ನಿಮಗೆ ಸುದಾ ಮತ್ತು ಬೆಳೆ ಮೇಲೆ ಎಲ್ಲ ಧೂಳು ಬೀಳ್ತಾರೆ ಮತ್ತು ಉಳ್ಕಿದ ಎಲ್ಲ ಮನೆ ಸೆಳೆ ಕಲ್ಲೇ ಬೀಳ್ತಾವ್ರಿ ಅದ್ರಾಗ ಒಂದ್ಸರಿ ಡಿಶಿಗೆ ಮನೆಗೆ ಕೊಟ್ಟಿದ್ವಿ ಏನಾದರೂ ದಾ ತೊಗೊಂಡಿಲ್ಲ 6 ತಿಂಗಳಾಯ್ತು ರೀ ಮತ್ತು ಇನ್ನೊಂದು ಸರಿ ನಾವು ಮನೆ ಕೊಟ್ಟು ನೋಡ್ತೀನಿ ಇಲ್ಲಾಂದ್ರೆ ಮುಂದೆ ಡಿಶಿ ಮುಂದೆ ಇದು ಹೋರಾಟ ಮಾಡ್ತೀವಿ ನಾವು ಹ್ಞೂ ಮತ್ತು ಬಂದಾಗಬೇಕು ಇಲ್ಲಾಂದ್ರೆ ನಮ್ಮ ಅದೇ ನಂಬರ್ ಏನಂತ ಇದ್ರೆ ಇಲ್ಲಿ ಒಂದು ಸಕ್ಕರೆ ಅವ್ರ ಡೇರ್ ಎಲ್ಲ ಮನೆ ಎಲ್ಲ ಬೆರಗಿ ಬಿಟ್ಟು ಕೇಸಿಂದ ಎಲ್ಲ ಹದರ್ಸ್ಲಾಕತ್ಯದ ಇಲ್ಲಿ ಬೆಳಿಗ್ಗೆ ಏನೂ ಬರವಲ್ಲಾಗ್ಯದ್ರಿ ಹೆಂಗೆ ಬದುಕುದು ಏನ್ರಿ ಸರಿ ಎಲ್ಲ ಬೆಳೆ ಎಲ್ಲ ಹಾಳಾಗಲಾಕತ್ತೇವೆ ಎಲ್ಲ ಧೂಳು ಬಂದು ಏನು ಗಿಡ ಗಂಟೆ ಹಚ್ಚಿಲ್ಲ ಬಿಟ್ಟಿಲ್ಲ ಹೆಂಗೆ ಬದುಕುದ್ರಿ ನಾವು ರೈತರು ಕಡಿಕೆರ್ಸಿರಲ್ಲಿ ಏನು ನಮಗೇನು ಭಾಳ ಉಸ್ಕಾರ ಮಾಡ್ಲಾಕತ್ತೇದ್ರಿ ಏನು ಬಾವಿಗಳಿಗೆ ನೀರು ಇದ್ದಿದ್ದೆಲ್ಲ 10-20 ಪುಟಿನ ಕುಣಿ ಹಾಕಿ ಎಲ್ಲ ಬಾವಿಗಳು ನೀರನ್ನು ಹೋಗ್ಲಾಕತ್ತೇವೆ ಎಲ್ಲ ಧೂಳು ಬಂದ ಕೇಸಿನ ಬೆಳೆ ಏನೋ ಎಲ್ಲ ಬೆಳೆ ಆಗಲಾಕತ್ತೇವೆ ರೀ ಎಲ್ಲ ಮನೆ ಎಲ್ಲ ಬೆರಗಿ ಬಿಟ್ಟು ಕೇಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.